ನಮ್ಮ ಪಕ್ಕದ ಮನೆಯವ್ರಿಗೂ ಏನು ಪ್ರಯೋಜನ ಆಗಿಲ್ಲ, ನನಗೂ ಏನು ಪ್ರಯೋಜನ ಆಗಿಲ್ಲ, ಹಂಗಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡಲ್ಲ. ಅಷ್ಟೊಂದು ಸಾಧ್ಯ ಅನ್ನೋದಾದ್ರೆ ಬಿ ಜೆ ಪಿ ಪಕ್ಷದಲ್ಲಿ ಇರೋರಿಗೆ ಇನ್ನೊಬ್ರಿಗೆ ಯಾರಿಗೂ 2000 ರೂಪಾಯಿ ಹೋಗೇ ಇಲ್ವಾ? ಅವಾಗಿಂದ ಇವರೆಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕಾಗಿತ್ತು, ಪ್ರೈವೇಟ್ ಕಾಲೇಜಲ್ಲೇ ಓದಬೇಕಾಯಿತು. ಓದೋದೆಲ್ಲ ಓದ್ಕೊಂಡು ಮಾಡೋದೆಲ್ಲ ಮಾಡ್ಕೊಂಡು ಒಂದು ಪೊಸಿಷನ್ಗೆ ಬಂದು ಎಲ್ಲ ಆದಮೇಲೆ ಈಗ ಫ್ರೀ ಬಗ್ಗೆ ಮಾತಾಡಿದ್ರೆ ಏನು ತಪ್ಪಲ್ವಾ? ಅದು ಫ್ರೀ ಅಂತ ಹೇಳಿದ ತಕ್ಷಣ ಅದು ಬಿಟ್ಟು ಅಂದ್ರೆ 1000 ರೂಪಾಯಿ ಉಳಿಸ್ಕೊಂಡು ಅವನ ಕೇಸಿನಾಗ ಹೋಗಿ ಮಜಾನ ಮಾಡ್ತಾನೆ. 1 ಕೋಟಿ ಕೋಟಿಗೆ ಬದುಕೋನ ಹೋಗ್ಬಿಟ್ಟು ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅನ್ನೋ ಒಂದು ಮೋದಿ ಬೇಕು ಅಂತಾನೆ ಹೇಳೋದು, ಯಾಕಂದ್ರೆ ಅವ್ನ ಹೊಟ್ಟೆ ತುಂಬ ಇದೆ. ಗ್ಯಾರಂಟಿ ಕೊಟ್ಟಿದಾರಲ್ವಾ, ಅದರಿಂದ ನಿಮ್ಗೇನು ಪ್ರಯೋಜನ ಆಗಿದೆ? ನಿಮ್ಗೇನು ಪ್ರಯೋಜನ ಆಗಿದೆ? ನಮ್ಮ ಪಕ್ಕದ ಮನೆಯವ್ರಿಗೂ ಏನು ಪ್ರಯೋಜನ ಆಗಿಲ್ಲ, ನನಗೂ ಏನು ಪ್ರಯೋಜನ ಆಗಿಲ್ಲ, ಹಂಗಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡಲ್ಲ. ಸಿ ಇಲ್ಲ ಇಲ್ಲ, ಫ್ರೀ ಫ್ರೀ ಕೊಟ್ರೆ ಹೆಂಗೆ ಸಾಲ ಆಗುತ್ತೆ? ಈಗ ಎಷ್ಟೋ ಜನ ಬಿ ಜೆ ಪಿ ಅವರೇನೆ ಕೊಡ್ತಾ ಇರೋ 2000 ರೂಪಾಯಿ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ, ಫ್ರೀ ಬಸ್ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ, ಅವ್ರ ಅಡ್ವಾಂಟೇಜ್ ಯುಟಿಲೈಸ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಮಾತಾಡ್ತಾ ಇದಾರೆ ಅಂದ್ರೆ ಅದು ತಪ್ಪಲ್ವಾ? ಅವ್ರಿಗೆ ಕೊಡಿ ಫ್ರೀ ಅನ್ನೋ ವಿಚಾರದಲ್ಲಿ ಬಸ್ ಫ್ರೀ ಇದಕ್ಕೆಲ್ಲ ಮಾತಾಡಿದ್ರೆ ಎಜುಕೇಷನ್ ಗೌರ್ಮೆಂಟಿಂದ ಅವಾಗಿಂದನೂ ಫ್ರೀ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ, ಅದು ಫ್ರೀನೇ ಅಲ್ವಾ? ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಅದು ಫ್ರೀ ಅಂದರೆ ಅವಾಗಿದ್ದು, ಅವಾಗಿಂದನೂ ಇದೆ. ಇವಾಗ ಇದಕ್ಕೆ ಬರೀ ಬಸ್ ಫ್ರೀ ಬಿಟ್ಟರು ಅದು ಫ್ರೀ ಬಿಟ್ಟರು ಇದನ್ನ ಗ್ಯಾರಂಟಿ ಅಂತಾರಲ್ಲ. ಎಜುಕೇಷನ್ ಇವಾಗ ಎಲ್ಲರೂ ಲಕ್ಷ ಲಕ್ಷ ಖರ್ಚು ಮಾಡಿ ಇದಕ್ಕೆ ಓದಿಸ್ತಾ ಇದ್ದಾರೆ, ಅದಕ್ಕೆ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜು. ಇದರಲ್ಲಿ ಗೌರ್ಮೆಂಟ್ ಅವಾಗಿಂದ ಇದೆ. ಎಷ್ಟು ಫ್ರೀ ಇದೆ? ಬುಕ್ ಫ್ರೀ, ಯೂನಿಫಾರ್ಮ್ ಫ್ರೀ, ಶಾಲೆಯಲ್ಲಿ ಊಟ ಫ್ರೀ, ಎಲ್ಲ ಫ್ರೀ ಇದೆ. ಯಾಕೆ ಅದ್ರ ಬಗ್ಗೆ ಮಾತಾಡಿಲ್ಲ? ಆಮೇಲೆ ಓಕೆ, ಕಾಂಗ್ರೆಸ್ ಫ್ರೀ ಅಂದ್ರಲ್ಲ, ಗೌರ್ಮೆಂಟ್ ಸ್ಕೂಲಿಂದ ಎಲ್ಲ ಓದೇ ತಾನೆ ಬೇರೆಯವರಾಗಿರೋದು ಇವರು. ಹ್ಞೂ, ದೊಡ್ಡ ದೊಡ್ಡವರಾಗಿರೋದು, ರಾಜಕೀಯದವರಾಗಿರೋದು, ಓಕೆ ಎಲ್ಲ ಸರಿ ಮಾಡ್ತಾರೆ. ನಾನು ಹೇಳೋದೇನು ಅಂತಂದರೆ, ಒಂದು ಅಂದಾಜಾಗಿ ಇವಾಗ ಬಡವ್ರಿಗೆ ಹೆಲ್ಪ್ ಮಾಡಬೇಕು. ಈ ಬಡವರು ಎಲ್ಲ ಥರದ್ದು ಇದ್ದಾರೆ, ಮಧ್ಯಮ ವರ್ಗದವರೇ, ಶ್ರೀಮಂತರವ್ರೆ, ಬಡವ್ರವ್ರೆ, ಎಲ್ಲರವ್ರೆ, ಎಲ್ಲ ಥರ ಎಲ್ಲ ಯೂಸ್ ಆಗುತ್ತೆ. 2000 ರೂಪಾಯಿ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬನು. ಅಷ್ಟೊಂದು ಸಾಧ್ಯ ಅನ್ನೋದಾದರೆ ಬಿ ಜೆ ಪಿ ಪಕ್ಷದಲ್ಲಿ ಇರೋರಿಗೆ ಇನ್ನೊಬ್ರಿಗೆ ಯಾರಿಗೂ 2000 ರೂಪಾಯಿ ಹೋಗೇ ಇಲ್ವಾ? ಅವ್ರು ಅವಾಗಿಂದ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡೇ ಇಲ್ವಾ? ಹಾಗಾದ್ರೆ ಅವಾಗಿಂದ ಇವರೆಲ್ಲ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕಾಗಿತ್ತು, ಪ್ರೈವೇಟ್ ಕಾಲೇಜಲ್ಲೇ ಓದಬೇಕಾಯಿತು. ಓದೋದೆಲ್ಲ ಓದ್ಕೊಂಡು ಮಾಡೋದೆಲ್ಲ ಮಾಡ್ಕೊಂಡು ಒಂದು ಪೊಸಿಷನ್ಗೆ ಬಂದು ಎಲ್ಲ ಆದಮೇಲೆ ಈಗ ಫ್ರೀ ಬಗ್ಗೆ ಮಾತಾಡಿದ್ರೆ ಏನು ತಪ್ಪಲ್ವಾ? ಅದು ಜನಗಳು ಒಳ್ಳೇದು ಮಾಡಬೇಕು, ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇದ್ದಾರೆ ಹೇಳಿ? ಫ್ರೀ ನೀನು ಯಾರಿಗೋ ಕೊಡೋದು, ಅವರು ಕೊಡ್ತಾ ಇದ್ದಾರೆ. ಅಲ್ಕಿತ್ ಇಲ್ಲಿ ಕೊಟ್ಟರು, ಇಲ್ಕಿತ್ ಅಲ್ಲಿ ಕೊಟ್ಟರು ಅಂತೆಲ್ಲ ಇದಾರಲ್ವಾ, ಯೂಟಿಲೈಸ್ ಆಯ್ತಲ್ವ ಬಡವ್ರಿಗೆ. ಅದು ಈಗ 10000 ರೂಪಾಯಿ ಸಂಬಳ ಒಬ್ಬರಿಗೆ ಕೂಲಿ ಮಾಡೋರಿಗೆ, ಅವರು ಬಸ್ ತಿಂಗಳಿಗೆ ಬಸ್ಗೆ ಇಲ್ಲ ಅಂದ್ರೆ ಒಂದು 1000 ರೂಪಾಯಿ 2000 ರೂಪಾಯಿ ಆಯ್ತು, ಅದು ಉಳಿತಾ? ಏನು ಮಾಡ್ತಾರೆ ಅದನ್ನು ಉಳಿಸಿ 1000 ರೂಪಾಯಿನ ತೊಗೊಂಡು ಏನು ಮಾಡ್ತಾರೆ? ಎಕ್ಸಾಂಪಲು, ಅವ್ರೇನಾದರೂ ಬಂಗ್ಲೆ ಕಟ್ತಾವ್ರ, ಒಂದು ಬಟ್ಟೆ ತಗೋತಾರೆ, ಅದು ಡೆಲ್ಗೆ ಹೋಗುತ್ತೆ, ಗೌರ್ಮೆಂಟ್ಗೆ ಹೋಗುತ್ತೆ. ಅಕ್ಕಿ ತಗೋತಾರೆ, ರೇಷನ್ ತಗೋತಾರೆ, ಒಳ್ಳೊಳ್ಳೆ ಊಟ ಮಾಡ್ತಾರೆ, ಅದೆಲ್ಲ ಎಲ್ಲಿಗೆ ಹೋಗುತ್ತೆ? ಅದು ಹೋಗೋದು ಗೌರ್ಮೆಂಟ್ಗೇನೆ. ಬಟ್ ದುಡ್ಡು ಅಲ್ಲೇ ಬರ್ತಾ ಇದೆಯಲ್ಲ, ಫ್ರೀ ಅಂತ ಹೇಳಿದ ತಕ್ಷಣ ಅದು ಬಿಟ್ಟು ಅಂದರೆ 1000 ರೂಪಾಯಿ ಉಳಿಸ್ಕೊಂಡು ಅವನ ಕೇಸಿನ ಹೋಗಿ ಮಜಾನ ಮಾಡ್ತಾನೆ. ಸರ್, ಬಡವ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕು, ಆಮೇಲೆ ಚೆನ್ನಾಗಿರಬೇಕು. ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ಸೇ ಬೆಸ್ಟು. ಅದಂತೂ ನನ್ನ ಪ್ರಕಾರ ಕಾಂಗ್ರೆಸ್, ಆಮೇಲೆ ಬಿ ಜೆ ಪಿ ಒಳ್ಳೇದು ಮಾಡ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಬಟ್ ಇವಾಗ ಏನು ಆಯ್ತಾ ಇಲ್ವಲ್ಲ, ಇವಾಗ ಇಲ್ಲಿ ಅದನ್ನ ಮಾತಾಡಿದ್ರು ಇದನ್ನ ಮಾಡಿದ್ರು ಏನೇನು ಅಧಿಕಾರಗಳು. ಇವಾಗ ನೋಡಿ, ಬಿ ಜೆ ಪಿ ಬೆಸ್ಟು ಆ ಥರ ಲೆಕ್ಕ ತಗೊಂಡ್ರೆ ದೊಡ್ಡ ಒಳ್ಳೊಳ್ಳೆ ತಲೆಗಳು ಒಳ್ಳೊಳ್ಳೆ ರಾಜಕೀಯದವ್ರಿಗೆ ಟಿಕೆಟೇ ಕೊಡಲಿಲ್ಲ. ಯಾಕೆ? ಅವ್ರ್ಯಾರು ಒಳ್ಳೇದೇ ಮಾಡಿಲ್ವ? ಆಗ ಅವರೆಲ್ಲ ಮಾಡಿದೆ ಕೆಟ್ಟದಾ? ಅವರೆಲ್ಲರೂ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ವ, ಮತ್ತೆ ಯಾಕೆ ಅವರು ಟಿಕೆಟ್ ಕೊಡಲಿಲ್ಲ? ಮೈಸೂರಲ್ಲಿ ಪ್ರತಾಪ್ ಸಿಂಹನ್ ತೆಗೆದಾಕಿದ್ರು, ಯಾಕೆ ಯಾಕೆ ಕೊಡಲಿಲ್ಲ? ಅವ್ನು ಒಳ್ಳೇದು ಮಾಡಿಲ್ವಾ? ಮಾಡಿದ್ದೆ ಕೆಟ್ಟದಾಗಾರೆ ಅಲ್ಲಲ್ಲೇ ತಿಳ್ಕೊಬೇಕು ಅದನ್ನ ಅಲ್ವಾ? ಏನು ಗೊತ್ತಾ, ನಾನು ಹೇಳೋದು ಈಗ ದುಡ್ಡಿರೋರಿಗೆ ಒಳ್ಳೇದು ಮಾಡಬೇಕು, ಒಳ್ಳೇದಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್. ನೀವು ಯಾರನ್ನೇ ಕೇಳಂಗಿದ್ರು, ನೀವು ಹೋಗ್ಬಿಟ್ಟು ಯಾವುದೋ 1 ಕೋಟಿ ಕೋಟಿಗೆ ಬದುಕೋನ್ನ ಹೋಗ್ಬಿಟ್ಟು ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅವ್ನು ಮೋದಿ ಬೇಕು ಅಂತಲೇ ಹೇಳೋದು, ಯಾಕಂದ್ರೆ ಅವ್ನ ಹೊಟ್ಟೆ ತುಂಬ್ತಾ ಇದೆ. ಆಯಿತಾ, ಓ ಬಡವ್ರನ್ನ ಹೋಗಿ ಕೇಳಿ, ನಿನಗೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅಂತ ಕೇಳಿದ್ರೆ, ಹಾಂ ರಾಹುಲ್ ಗಾಂಧಿ ಬೇಕಾ ಅಂತ ಕೇಳಿದ್ರೆ ಅವ್ರು ಹೇಳೋದು, ನನಗೆ ರಾಹುಲ್ ಗಾಂಧಿನೂ ಬೇಡ ಮೋದಿನೂ ಬೇಡ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬೇಕು ಅಂತ. ಅದರ ಅರ್ಥ ಏನು? ಮೋದಿ ದೇವ್ರ ಸತ್ವರ್ಗೂ ಯಾರಿಗೂ ಒಳ್ಳೇದು ಮಾಡ್ತಾ ಇಲ್ಲ, ಅವನಿಂದ ಬಡವ್ರಿಗಂತೂ ಒಳ್ಳೇದಾಗ್ತಾರೋ ನಾನು ನೋಡೇ ಇಲ್ಲ. ನಮ್ಮ ಮನೆ ಪಕ್ಕದವರ ಬೈಕೋತಾರೆ, ಬೈಕೋಳು ಈಗ ಮೋದಿಯಿಂದ ನನಗೆ ಒಳ್ಳೇದಾಗಿದೆಯಪ್ಪ ಅಂತ ಹಸ್ದೋನ್ ಹೇಳಬೇಕು, ಹೊಟ್ಟೆ ತುಂಬ್ದೋನಲ್ಲ. ಈಗ ನೀವು ಕೋಟಿಗೆ ಬದುಕ್ತಾ ಇರ್ತೀರಾ ಸರ್, ಮೋದಿಯಿಂದ ನನಗೆ ಒಳ್ಳೇದಾಯ್ತಪ್ಪ ಅಂದರೆ ಬಿಡುಗುರು ನೀನು ಹುಟ್ಟತಾನೆ ಶ್ರೀಮಂತ ಅಂತ ಹೇಳಿದೆ.
ಕರೆಕ್ಟ್ ಅಲ್ವಾ? ಅದೇ ನೀನು ಅಸದೌನ್ ಆಗಿದ್ದು ಮೋದಿ ಬಂದಿದ ತಕ್ಷಣ ಹೊಟ್ಟೆ ತುಂಬತಪ್ಪ ಅಂದರೆ ಅದಕ್ಕೊಂದು ಅರ್ಥ ಇರ್ತದೆ ಅಲ್ವಾ? ಹಂಗಾಗಿ ಐ ನೈದರ್ ಸಪೋರ್ಟ್ ಮೋದಿ ನಾರ್ ಐ ಸಪೋರ್ಟ್ ಕಾಂಗ್ರೆಸ್. ಐ ಸಪೋರ್ಟ್ ಒನ್ ಯಾರು ಬಂದು ಜನಕ್ಕೆ ಒಳ್ಳೇದು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಕಾಂಗ್ರೆಸ್ ಕೊಡ್ತಾ ಇರೋ ಗ್ಯಾರಂಟಿ ಬೆಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕಾಂಗ್ರೆಸ್ ಕಟ್ತಾ ಇರೋ ಗ್ಯಾರಂಟಿಯಿಂದ ಜನಕ್ಕೆ ಒಳ್ಳೇದಾದರೆ ಬೆಸ್ಟ್ ಅದು, ಕರೆಕ್ಟ್ ಅಲ್ವಾ? ಈಗ ಕಾಂಗ್ರೆಸ್ ಕೊಡ್ತಾ ಇರೋ ಗ್ಯಾರಂಟಿಯಿಂದ ಅಟ್ಲೀಸ್ಟ್ ನಿಮ್ಮ ಹೊಟ್ಟೆ ತುಂಬಿದ್ರೆ ಅದನ್ನು ತಪ್ಪು ಅಂತ ನಾನು ಹೆಂಗೆ ಹೇಳಿ? ಯಾಕಂದ್ರೆ ನಿಮ್ಮ ಹಸುವು ನೀಗ್ತಾ ಇದೆ, ಒಬ್ಬಂದರ ಹಸುವು ನೀಗ್ತಾ ಇದೆಯಾ? ಕರೆಕ್ಟ್ ಅಲ್ವಾ? ಮೋದಿ ಕೊಡ್ತಾ ಇರೋ ಗ್ಯಾರಂಟಿ ಎಲ್ಲಿದೆ? ಮೋದಿ ಅಲ್ಲ, ಅವನೇ, ಅವ್ನು ಬರ್ತಾನೆ ಯಾವಾಗ ಗೊತ್ತಾ? ನಾಯಿ ಓಡಾಡ್ದಂಗೆ ಓಡಾಡ್ಬಿಟ್ಟು ಹೋದ ಲಾಸ್ಟ್ ಟೈಮ್ ಎಲೆಕ್ಷನ್ಸ್ ಬಂದಾಗ. ಓ ಪಿ ಎಮ್ ಆಗಿ ಬೆಂಗಳೂರು ಬೀದಿ ಬೀದಿಯಲ್ಲಿ ಓಡಾಡಿದ್ರೆ ಅವ್ನಿಗೆ ಮರ್ಯಾದೆ ಇರ್ತದ ಅಲ್ವಾ? ನಾವಾಗಲಿ ಇಲ್ಲ ಓಟ್ ಹಾಕಿದವ್ರಾಗಲಿ ಮೋದಿನ ಆ ಲೆವೆಲಿಗೆ ನೋಡ್ತಾ ಇದ್ದಾರೆ. ಅವನು ಯಾರೋ ಇಲ್ಲಿ ಪಕ್ಷನ ಬಿಟ್ಟು ವ್ಯಕ್ತಿಗೋಸ್ಕರ ಬಂದ್ಬಿಟ್ಟು ಇಲ್ಲೆಲ್ಲ ಓಡಾಡ್ಬಿಟ್ಟು ಹೋದ್ರೆ ತಪ್ಪಲ್ವಾ? ಸಿ, ಇಲ್ಲಿ ರಾಹುಲ್ ಗಾಂಧಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಾಗ್ಲಿ ಮೋದಿಗೆ ಸಪೋರ್ಟ್ ಮಾಡ್ತೀನಿ ಅದೆಲ್ಲ ಪಾಯಿಂಟು, ಇಲ್ಲಿ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ. ನಮ್ಮಂಥ ಹಸ್ದವ್ರಿಗೆ ಎಲ್ಲೂ ಒಳ್ಳೇದಾಗ್ತಾಯಿದೆ, ನಮ್ಮಂಥ ಹಸ್ದವ್ರಿಗೆ ಎಲ್ಲರೂ ಒಳ್ಳೇದಾಗ್ತದೆ. ಯಾರಿಗೂ ಒಳ್ಳೇದಾಗ್ತಾ ಇದೆ? ನೀವು ಕೆಲಸ ಇಲ್ದಿರೋರು ಕೆಲಸ ಇಲ್ಲ, ಹಸ್ಕೊಂಡಿರೋರು ಹಸ್ಕೊಂಡೇ ಇದ್ದಾರೆ ಮೋದಿ ಇದ್ದ ಟೈಮಲ್ಲಿ ಅಲ್ವಾ? ಈಗ ಅಟ್ಲೀಸ್ಟು ಕಾಂಗ್ರೆಸ್ ಸರ್ಕಾರ ಬಂದಾಗ ಅಟ್ಲೀಸ್ಟ್ ಒಂದು 2,000 ರೂಪಾಯಿ ಕಾಸು ಕೊಡ್ತಾರಂತೆ, ಅದಾದಮೇಲೆ ಅದನ್ನು ಅನ್ನಭಾಗ್ಯ ಅಂತ ಮಾಡಿದ್ರು, ಅಟ್ಲೀಸ್ಟ್ ಫ್ರೀ ಬಸ್ ಕೊಟ್ಟರು, ಅಟ್ಲೀಸ್ಟ್ ಜನ ಸ್ವಲ್ಪನಾದ್ರೂ ತೃಪ್ತಿ ಆದ್ರಲ್ವಾ? ಅಡಿ ಬಿಡಪ್ಪ ಓಲಿ ಇಷ್ಟಾರು ಆಯ್ತಲ್ಲ ಅನ್ನೋ ತೃಪ್ತಿ ಬಂತಲ್ಲ. ಅಷ್ಟೇ ಮಾಡಿ ನನ್ನ ಸೇ, ಐ ನೈದರ್ ಸಪೋರ್ಟ್ ಕಾಂಗ್ರೆಸ್ ನಾವ್ರು ಬಿ ಜೆ ಪಿ, ಬಟ್ ಜನಕ್ಕೆ ಒಳ್ಳೇದಾಗಬೇಕಷ್ಟೇ. ಯಾಕಂದ್ರೆ ಆ ಜನದಲ್ಲಿ ನಾವು ಇದ್ದೀವಲ್ವಾ, ನೀವು ಇದ್ದೀರಾ, ಕರೆಕ್ಟ್ ಅಲ್ವಾ? ಒಳ್ಳೇದಾದರೆ ಒಳ್ಳೇದು, ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಒಳ್ಳೇದು ಮಾಡೋರಿಗೆ ಸಪೋರ್ಟ್ ಮಾಡದೇ ಇರೋದಕ್ಕೆ ನಮಗೇನು ತಿಕ್ಲ ಅಲ್ವಾ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.